ಏ ಹಿಂದೆ ಯಾರೋ ಅದು, ಏ ಏ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು, ಏ ಸೈಲೆಂಟ್ ಸೈಲೆನ್ಸ್, ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ. ನೀವ್ ಹೇಳಿದ್ರೆ ಆಯ್ತು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ವೇದಿಕೆ ಮೇಲೆ ನಾವು ಆಕ್ಚುಲಿ ಎಸ್ಪೆಷಲಿ ನಾನು ಉಪ್ಪಿಯವರ ಒಬ್ಬ ಅಭಿಮಾನಿಯಾಗಿ ಕೂತಿದ್ದೀನಿ ಇಲ್ಲಿ. ನಾನು ನಟನಾಗಲ್ಲ. ಐ ಆಮ್ ವೆರಿ ಹ್ಯಾಪಿ ಸರ್, ನೀವು ಮತ್ತೆ ನಿರ್ದೇಶನ ಕೇಳಿದಿರೋದು. ಆ್ಯಂಡ್ ವೆರಿ ಇನ್ನೋವೇಟಿವ್ ಪೋಸ್ಟ್. ಕುದುರೆ ಆಯ್ಕೆ ಭಾಳ ಚೆನ್ನಾಗಿದೆ. ಮತ್ತೆ ನಮ್ಮಲ್ಲಿ ರೇಸ್ ಕುದುರೆ ಓಡೋಕೆ ಸ್ಟಾರ್ಟ್ ಆಯಿತು ಅನ್ನೋ ಒಂದು ಅರ್ಥದಲ್ಲಿ ನಾನು ತೊಗೊಂತೀನಿ ಇದನ್ನು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಒಂದು ಸುಮಾರು ವರ್ಷಗಳ ನಂತರ ನೀವು ಮಾಡ್ತಾರೋ ಒಂದು ನಿರ್ದೇಶನಕ್ಕೆ, ಈ ಒಂದು ಸಂದರ್ಭಕ್ಕೆ ನಾವೆಲ್ಲ ಭಾಗಿಯಾಗಿರೋದು, ಅದರಲ್ಲಿ ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಐ ವಿಶ್ ಯು ವೆರಿ ಬೆಸ್ಟ್. ಶ್ರೀಕಾಂತ್ ಅವರಿಗೆ, ಲಹರಿ ಅವರಿಗೆ, ಪ್ರತಿಯೊಬ್ಬರಿಗೂ ಈ ತಂಡಕ್ಕೆ ಶುಭ ಹಾರೈಸ್ತಾ. ಭಾಳ ಒಳ್ಳೆ ಟೈಮಲ್ಲಿ ಒಂದು ಚಿತ್ರ ಪ್ರಾರಂಭ ಆಗಿದೆ ಉಪ್ಪಿ ಸರ್, ಆ್ಯಂಡ್ ಐ ಥಿಂಕ್ ವಿ ನೀಡ್ ದಟ್ ಮೋಸ್ಟ್. ಸೊ ಐ ವಿಶ್ ಯು ವೆರಿ ಬೆಸ್ಟ್. ಆ್ಯಂಡ್ ಎಸ್, ಆದಷ್ಟು ಬೇಗ ಮುಗಿಸಿ, ಬೇಗ ನಾವೆಲ್ಲರೂ ನೋಡೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಎ ವಿ ಕಟ್ ಆದಾಗ ಐ ಥಿಂಕ್ ಎ ವಿ ಟೀಮ್ ಅವ್ರಿಗೂ ನಾನು ಆ್ಯಕ್ಚುಲಿ ಶುಡ್ ಕಂಗ್ರ್ಯಾಚುಲೇಟ್, ಬಿಕಾಸ್ ತುಂಬ ವರ್ಷಗಳ ಅವರ ಒಂದು ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಒಂದು ಕೆಲವು ನಿಮಿಷಗಳಲ್ಲಿ ಸೆರೆ ಹಿಡಿದು ನಮಗೆ ತೋರಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಸರ್. ಶಿವಣ್ಣ ಸರ್, ಹಲೋ, ಎಲ್ರಿಗೂ ನಮಸ್ಕಾರ. ಫಸ್ಟು ಶ್ರೀಕಾಂತ್ ಹಾಗೂ ಮನೋಹರ್ ಆಲ್ ದ ಬೆಸ್ಟ್. ಆಮೇಲೆ ಉಪ್ಪಿ ಬಗ್ಗೆ ಹೇಳಂಗೇ ಇಲ್ಲ, ಯಾಕಂದರೆ ಉಪ್ಪಿ ನಾನು ಆಲ್ಮೋಸ್ಟ್ ಫಸ್ಟ್ ಮಣಿರತ್ನ ಮತ್ತೆ ಹೇಳಿದಾನೆ ನಾನು ಆ್ಯಕ್ಚುಲಿ ಉಪ್ಪಿಗೆ ಆಲ್ಮೋಸ್ಟ್. ನಾನು ಉಪ್ಪಿ ಒಂಥರ ಬಾಯ್ಫ್ರೆಂಡ್ ಗರ್ಲ್ ಫ್ರೆಂಡ್ ಥರ, ಇಲ್ಲ ಬಾಯ್ಫ್ರೆಂಡ್ ಬಾಯ್ಫ್ರೆಂಡ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಪ್ರೀತಿಸ್ತೀನಿ ಇಬ್ಬರೂ, ಇಬ್ರಿಗೂ ಅಷ್ಟೊಂದು ಬಾಂಧವ್ಯ. ನನಗೆ ಅವ್ರ ವರ್ಕ್ ಅಂದರೆ ತುಂಬ ಇಷ್ಟ. ತರಲೆ ನನ್ನ ಮಗಿಂದ ಹಿಡಿದು ಉಷ್ಯಿಂದ ಹಿಡಿದು ಎಲ್ಲ ಸಿನಿಮಾ ನೋಡಿದ್ದೀನಿ ಉಪೇಂದ್ರದು ನಾನು. ಆಮೇಲೆ ಓಮ್ ಅಂತ ಬಂದಾಗ ನನಗೊಂದು ಒಳ್ಳೆ ಒಂದು ತಿರುವು ಕೊಟ್ಟಂಥ, ನನ್ನ ಕರಿಯರ್ಲಿ ಒಂದು ತಿರುವು ಕೊಟ್ಟಂಥ ಸಿನಿಮಾ ಅದು. ನಾನು ಯಾವತ್ತೂ ಮರೆಯಲ್ಲ 100%. ಯಾಕಂದರೆ ಒಂದು ಮೇಕಿಂಗ್ ಅಂದರೆ ಹೆಂಗೆ ಅಂತ ಆಗಿನ ಟೈಮ್ನಲ್ಲಿ 95 ಅವರು ಹೆಂಗೆ ಮಾಡ್ಬೋದು, ಹೆಂಗೆ ಮೇಕ್ ಮಾಡ್ಬೋದು, ಇನ್ನು ಮಾಡಿದ್ರೆ ಆ ಮೇಕಿಂಗ್ ಇವತ್ತುವರೆಗೂ ಅದು ಟ್ರೆಂಡ್ ಆಗಿರ್ಬೇಕು ಅನ್ನೋದಕ್ಕೆ ಓಮ್ ಒಂದೇ ಸಾಕ್ಷಿ. ಅದು ಕೆ ಓಮ್ ಇವತ್ತು ನೋಡಿದ್ರೆ ಅಷ್ಟು ಅಪ್ಡೇಟೆಡ್ ಫಿಲಮ್ ಆಗಿ ಕಾಣುತ್ತೆ ನಮಗೆ. ಮೇಕಿಂಗ್ ವೈಸ್ ಇರ್ಬೋದು, ಸ್ಕ್ರಿಪ್ಟ್ ವೈಸ್ ಇರ್ಬೋದು, ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಓಮ್ಲಿ ನಾನು ಸತ್ಯನಾಗಿ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಬೇಸಿಕಲಿ ಅವ್ರ ವರ್ಕು ಅವ್ರ ಇಂಟ್ರೆಸ್ಟ್ ನಂಗೆ ತುಂಬ ಇಷ್ಟ. ಆಮೇಲೆ ಉಪ್ಪಿ, ಉಪೇಂದ್ರ ಟೂ, ದೆನ್ ಸೂಪರು, ದೆನ್ ಅಗೇನ್ ಸ್ವಸ್ತಿಕ್ಕು, ಸೊ ಆಪ್ರೇಷನ್ ಅಂತ ಅದೇ ಸಾಕಷ್ಟು ವಿಭಿನ್ನವಾದ ರೀತಿ ಸಿನಿಮಾನೇ ಮಾಡ್ತಾ ಇರ್ತಾರೆ. ತುಂಬ ಐ ಥಿಂಕ್ ಆಫ್ಟರ್ 7 ಇವಾಗ ಇದೊಂದು ಒಂದು ಡಿಫ್ರೆಂಟ್ ಒಂದು ಏನೋ ಒಂದು ಲೋಗೋ ಇಟ್ಕೊಂಡು ಒಂದು ಒಂದು ಒಳ್ಳೆ ಒಂದು ಪೋಸ್ಟರ್, ಆ ಪೋಸ್ಟರ್ ಕುದುರೆ ಥರ ಕಾಣುತ್ತೆ. ಐ ಥಿಂಕ್ ಉಪೇಂದ್ರ ತಿರ್ಗಾ ಕುದುರೆ ಥರ ಓಡಕ್ಕೆ ಶುರು ಮಾಡಿದ್ದಾರೆ ಇವಾಗ ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎನ್ ಆ್ಯಕ್ಟರ್. ಸೊ ಅವರೆಲ್ರಿಗೂ ಒಳ್ಳೇದಾಗಲಿ ಇಡೀ ಟೀಮ್ಗೆ. ಆ್ಯಂಡ್ ಬಿವೇರ್ ಬ್ಯಾಂಗ್ಳೂರ್ ಅವ್ರ ಕರ್ನಾಟಕ, ಎ ಹಾರ್ಸ್ ಹಸ್ ಬಿಗನ್ ಟು ರೈಡ್ ಆನ್ ಹ್ಯೂಮನ್ ಬ್ರೈನ್ಸ್. ಥ್ಯಾಂಕ್ ಯು. ಗಾಲಿ ಸರ್, ಎಲ್ರಿಗೂ ನಮಸ್ಕಾರ. ಎಲ್ಲ ಅಣ್ಣಂದ್ರು ಇದ್ದಾರೆ ಜೊತೆಗೆ, ಅವ್ರ ಜೊತೆ ಕೂತ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ. ವಾಟ್ ಎ ಜರ್ನಿ. ಆ ಇಡೀ ವಿಟಿ ನೋಡ್ತಾ ಇದ್ರೆ ಉಪೇಂದ್ರ ಸರ್ ಬರೀ ನಿರ್ದೇಶನ ಅಥವಾ ನಟನೆ ಅಷ್ಟೇ ಅಲ್ಲ, ಪ್ರತಿ ಸಿನಿಮಾದಲ್ಲೂ ಕಾಮನ್ ಮ್ಯಾನ್ಗೆ ಆಡಿಕೊಂಡು ಬೈಕೊಂಡು ಕಪಾಳು ಕೊಡೋದು, ಬುದ್ಧಿ ಹೇಳಿ ಕಾಮನ್ ಮ್ಯಾನ್ ಪರವಾಗಿ ನಿಂತ್ಕೊಂಡು ಪ್ರತಿ ಸರಿನೂ ಎಚ್ಚರಿಸ್ಕೊಂಡು ಕಾಮನ್ ಮ್ಯಾನ್ನ ಜವಾಬ್ದಾರಿನ ಹೇಳ್ಕೊಂಡೇ ಬಂದಿದ್ದಾರೆ ಪ್ರತಿ ಸಿನಿಮಾದಲ್ಲೂ ಅವರು ತುಂಬ ಅದ್ಭುತವಾಗಿ. ಆ್ಯಂಡ್ ಈಗಲೂ ಅದೇ ಹೇಳ್ತಾ ಇದ್ರು, ನನ್ನ ಗುರಿ ಬೇರೆ ಇದೆ, ನಾನು ಈ ಸಿನಿಮಾ ಒಂದು ಅಲ್ಲಿ ಇಲ್ಲಿಗೆ ನಾನು ನನಗೆ ಆ ಸ್ಟಾರ್ಡಮ್ ಎಂಜಾಯ್ ಮಾಡೋಕೆ ಆಗ್ತಿರ್ಲಿಲ್ಲ, ನಾನು ನನ್ನ ಗುರಿ ಕಡೆ ಕೆಲಸ ಮಾಡ್ತಾ ಇದ್ದೆ ಅಂಥೇಳಿ ಇವಾಗ ಪ್ರಜಾಕೀಯದ ಕಡೆ ಕೆಲಸ ಮಾಡ್ತಿದ್ದಾರೆ. ಐ ಥಿಂಕ್ ಈ ಪೋಸ್ಟರ್ ನೋಡ್ತಾ ಇದ್ರೆ ಕುದುರೆ ಸರ್, ಅದು ಆ್ಯಡಮ್ ಇವ ಸರ್, ಅದು ಆ್ಯಡಮ್ ಮತ್ತು ಇವ ಸರ್, ಅದು ಇವ ಮತ್ತು ಆ್ಯಡಮ್, ಅದು ಆ್ಯಡಮ್ ಮತ್ತು ಇವ ಆ್ಯಡಮ್ ಇವ ಆ್ಯಪಲ್ ಕುದುರೆ
ಮೋಸ್ಟ್ಲಿ ಎವಲ್ಯೂಷನ್ ಇಂದ ಕತೆ ಶುರುವಾಗುತ್ತೆ ಅನ್ಕೊಂತೀನಿ. ಎವಲ್ಯೂಷನ್ ಥಿಯರಿ ಎಲ್ಲ ಕಾಣ್ತಾ ಇದೆ ಸಿನಿಮಾದಲ್ಲಿ. ಸೊ ತುಂಬ ಕಾಯ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ. ಆ್ಯಂಡ್ ಕೆ ಪಿ ಶ್ರೀಕಾಂತ್ ಅವರು ನನಗೆ ಎಂಟ್ರ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ. ಯಾವ್ದಾದ್ರು ಒಂದು ಮುಹೂರ್ತಕ್ಕೆ ಎಂಟ್ರ್ ಆದರೆ ಇದು ಶ್ರೀಕಾಂತ್ ಅವ್ರದ್ದು ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಒಂದು ದೊಡ್ಡ ಒಂದು ಸಂಭ್ರಮನ ಕ್ರಿಯೇಟ್ ಮಾಡಿ ಇಟ್ಟಿರ್ತಾರೆ ಯಾವಾಗ್ಲೂ. ಆಲ್ ದ ಬೆಸ್ಟ್. ಇನ್ನೊಂದು ದೊಡ್ಡ ಹಿಟ್ಟು ತಗರು ಸಲಗತರನ್ನ ಇದು ದೊಡ್ಡ ಹಿಟ್ ಆಗಲಿ. ಥ್ಯಾಂಕ್ ಯು ಸರ್. ಸರ್ ಜಾಸ್ತಿ ಡೈರೆಕ್ಷನ್ ಮಾಡಿ, ನಮಗೂ ಡೈರೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಹಿರಿಯರ ಜೊತೆ ಕೂತಿರೋದಕ್ಕೆ ಭಾಳ ಹೆಮ್ಮೆ ಖುಷಿ. ಸುದೀಪ್ ಸರ್ ಹೇಳ್ದಂಗೆ ನಾವು ಒಬ್ಬ ಅಭಿಮಾನಿಯಾಗಿ ಇಲ್ಲಿ ಕೂತಿದ್ದೀವಿ. ಈ ವಿ ಟಿ ನೋಡಿದಾಗ ಅಲ್ಲಿ ಬಂದಂತ ಒಂದೊಂದು ಸಿನಿಮಾಗಳು ನಾವು ಬಹಳ ಬಹಳ ಸಾರಿ ನೋಡಿ, ಹತ್ತಾರು ಸಲ ಅಲ್ಲ ನೂರಾರು ಸಲ ನೋಡಿರ್ತಕ್ಕಂಥ ಸಿನಿಮಾಗಳು. ನಾನೊಬ್ಬ ಅಭಿಮಾನಿಯಾಗಿ ಹೇಳಬೇಕಂದ್ರೆ ಯಾವ್ದಾರು ಟಿಕೆಟ್ ಸಿನಿಮಾನ ನಾನು ಬ್ಲ್ಯಾಕ್ ಟಿಕೆಟ್ ತೊಗೊಂಡಾರು ಸರಿ ನಾನು ಫಸ್ಟ್ ಡೇ ನೋಡಲೇಬೇಕು ನೋಡೋದು ಉಪ್ಪಿ ಸರ್ ಡೈರೆಕ್ಟ್ ಮಾಡೋ ಸಿನಿಮಾಗಳಲ್ಲಿ. ಅಂದರೆ ಆದರೆ ಅಷ್ಟು ಇಷ್ಟ ಅಷ್ಟು ಅಂದರೆ ಅದು ಅವರ ಸಿನಿಮಾ ಅಂತ ಬಂದಾಗ ಈಗ ಪೋಸ್ಟ್ರಲ್ಲೇ ಇಷ್ಟೊಂದು ಅಂಶಗಳನ್ನ ಹುಡುಕ್ತೀವಲ್ಲ, ಹಾಗೆ ಸಿನಿಮಾ ಒಂದೊಂದು ಸೀನ್ ನೋಡಿದಾಗಲೂ ಜೀವನಕ್ಕೆ ಒಂದು ಪಾಠ ಹೇಳ್ತಾ ಇರುತ್ತೆ. ಒಂದು ಹುಡುಕಾಟ, ಒಂದು ಎವಲ್ಯೂಷನ್ ಇಂದ ಶುರುವಾಗಿ ಒಂದು ರೆವಲ್ಯೂಷನ್ ಮಾಡ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡೇ ಬರೀತಾರೆ ಅವರು. ಅವ್ರ ಬರವಣಿಗೆ ಅಭಿಮಾನಿ, ನಿಮ್ಗೆ ಅಭಿಮಾನಿಯಾಗಿ ಇಡೀ ತಂಡಕ್ಕೆ ಶುಭ ಹಾರೈಕೆಗಳು. ವೆಲು ಸರ್, ಕೆ ಪಿ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ, ಒಳ್ಳೇದಾಗಲಿ. ವೇಟಿಂಗ್ ಟು ಗೆಟ್ ಬ್ರೈನ್ ಸ್ಟಾಂಪ್ಡ್.